ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಮಳೆ ಪ್ರಯುಕ್ತ ಗೂಳೂರು ಗಣಪತಿ ವಿಸರ್ಜನೆಯನ್ನು ಡಿಸೆಂಬರ್ 14 ಮತ್ತು 15ಕ್ಕೆ ಮುಂದೂಡಲಾಗಿದೆ ಎಂದು ಮಂಡಳಿ ಅಧ್ಯಕ್ಷ ಗೂಳೂರು ಶಿವಕುಮಾರ್ ಹೇಳಿದ್ದಾರೆ. ಮಳೆ ಪ್ರಯುಕ್ತ ಗೂಳೂರು ಗಣಪತಿ ವಿಸರ್ಜನೆಯನ್ನು ಇದೇ ತಿಂಗಳ 14 ಮತ್ತು 15ಕ್ಕೆ ಮುಂದೂಡಲಾಗಿದೆ ಎಂದು ಮಹಾಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಗೂಳೂರು ಶಿವಕುಮಾರ್ ತಿಳಿಸಿದ್ದಾರೆ. ನವೆಂಬರ್ 30ರಂದು ಮತ್ತು ಡಿಸೆಂಬರ್ 1ರಂದು ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯನ್ನು ವಿಸರ್ಜಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಶನಿವಾರ ಸಂಜೆ ಮಂಡಳಿಯ ಪ್ರಮುಖರು ಸೇರಿದಂತೆ ಭಕ್ತರು ಗಣಪತಿಯನ್ನು ದೇವಸ್ಥಾನದಿಂದ ಹೊರತೆಗೆಯಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರಾದರೂ ಸಂಜೆ 6:30ರಿಂದ ಮಳೆ ಬೀಳಲು ಆರಂಭಿಸಿ ರಾತ್ರಿ ಎಲ್ಲ ಮಳೆ ಸುರಿದಿದ್ದರಿಂದ ಅನಿವಾರ್ಯವಾಗಿ ಗಣಪತಿ ವಿಸರ್ಜನೆಯನ್ನು ಮುಂದೂಡಲಾಗಿದೆ ಎಂದು ಶಿವಕುಮಾರ್ ಹೇಳಿದ್ದಾರೆ. ಶನಿವಾರ ಬೆಳಗಿನಿಂದಲೇ ಭಕ್ತರ ಸಾಗರವೇ ಗೂಳೂರಿಗೆ ಹರಿದು ಬಂದಿತ್ತು. ಗಣಪನ ದರ್ಶನವನ್ನು ಸಹಸ್ರಾರು ಮಂದಿ ಪಡೆದುಕೊಂಡರು. ಶನಿವಾರ ಸಂಜೆ ಮತ್ತು ಭಾನುವಾರ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಮಂದಿ ಆಗಮಿಸಿದ್ದರಾದರೂ ಮಲೆನಾಯನ ಆರ್ಭಟದಿಂದ ಗಣಪನ ವಿಸರ್ಜನೆಯನ್ನು ಮುಂದೂಡಿದ್ದರಿಂದ ಭಕ್ತರು ನಿರಾಸೆಗೊಳಗಾದರು. ಇದೇ ತಿಂಗಳ 14 ಮತ್ತು 15ರಂದು ಗಣಪತಿ ವಿಸರ್ಜನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮಹಾಗಣಪತಿ ಭಕ್ತ ಮಂಡಳಿಯವರು ಕೋರಿದ್ದಾರೆ. ಶ್ರೀ ಗೂಳೂರು ಮಹಾಗಣಪತಿಯ ಜಾತ್ರೆಯನ್ನ ಮಳೆ ಬಂದ ಕಾರಣ ಜಾತ್ರೆಯನ್ನು ಮುಂದೂಡಲಾಗಿದೆ. ಜಾತ್ರೆಯ ದಿನಾಂಕ ಡಿಸೆಂಬರ್ 14ನೇ ಶನಿವಾರ ಮತ್ತು ಭಾನುವಾರದಂದು 15 ಗೂಳೂರು ಗಣಪತಿಯ ವಿಗ್ರಹವನ್ನು ಕೆರೆಗೆ ವಿಸರ್ಜನೆ ಮಾಡಲಾಗುತ್ತದೆ. ಮತ್ತು ಏನು ಶನಿವಾರ ಏನು ಈ ಒಂದು ಗಣಪತಿಯ ಜಾತ್ರೆಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಿ ಮತ್ತೆ ಭಾನುವಾರ ಅನೇಕ ಮತ್ತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗೂಳೂರು ಕೆರೆಯಲ್ಲಿ ಸಂಜೆ 5 ಗಂಟೆಗೆ ವಿಸರ್ಜನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಶ್ರೀ ಮಹಾಗಣಪತಿ ಭಕ್ತ ಮಂಡಳಿ ಹಾಗೂ ಗೂಳೂರಿನ ಗ್ರಾಮಸ್ಥರಿಗೆ ಮನವಿ ಮಾಡುತ್ತಾ ಭಕ್ತಾದಿಗಳು ಸಹಕರಿಸಬೇಕಂತ ತಮ್ಮದೇ ಈ ಮೂಲಕ ಮನವಿ ಮಾಡುತ್ತೆ. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತದಿಂದ 64ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತದಿಂದ 64ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶಾಸಕ ಎ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ 64ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆಯಲ್ಲಿ ಪಟ್ಟಣದ ವಾಸವಿ ವಿದ್ಯಾನಿಕೇತನ್, ಮಾರುತಿ, ವಿನ್ನರ್ಸ್, ಕೆಂಪೇಗೌಡ ಶಾಲೆಗಳು ಸೇರಿದಂತೆ ಹಲವಾರು ಶಾಲೆಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಖಂಡರುಗಳು ಸೇರಿ ಕನ್ನಡಾಂಬೆಗೆ ನಮನ ಸಲ್ಲಿಸುವ ಮೂಲಕ ಬೆಳ್ಳಿ ರಥದಲ್ಲಿ ಕನ್ನಡಾಂಬೆಯ ಭಾವಚಿತ್ರ ಇಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಕಾಲ್ನಡಿಗೆ ಜಾಥಾದ ಮೂಲಕ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ಕಾರ್ಯಕ್ರಮಕ್ಕೆ ಶಾಸಕ ಎ ಮಂಜುನಾಥ್, ತಾಲೂಕು ದಂಡಾಧಿಕಾರಿ ರಮೇಶ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ಶಾಲಾ ತಂಡಗಳ ಪರಿಚಯ ಮಾಡಿಕೊಳ್ಳುವುದರ ಮೂಲಕ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ರಮೇಶ್, ಕನ್ನಡ ಭಾಷೆಗೆ ದೇಶದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಕನ್ನಡ ಸಂಸ್ಕೃತಿ, ನಾಡು ನುಡಿ, ಸಂಗೀತ ಇವುಗಳಿಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕನ್ನಡ ಸಂಸ್ಕೃತಿಯನ್ನು ಸಾರುವಂತಾಗಿದೆ. ಕನ್ನಡದಲ್ಲಿರುವ ಭಾಷೆ, ಲಿಪಿ, ಸಂಸ್ಕೃತ ಬೇರೆ ಭಾಷೆಗಳಲ್ಲಿ ಯಾವುದರಲ್ಲೂ ಇರಲು ಸಾಧ್ಯವಿಲ್ಲ ಎಂದರು. ಅದನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನ ಒಂದು ಶ್ರದ್ಧೆ, ಭಕ್ತಿ, ಗೌರವಗಳಿಂದ ನಮ್ಮ ಕನ್ನಡತನವನ್ನ ಉಳಿಸಿ ಕಾಪಾಡಿಕೊಂಡು ನಮ್ಮ ಭಾರತದಲ್ಲಿ ಅಲ್ಲದೆ ವಿಶ್ವದಲ್ಲಿ ನಮ್ಮ ಕನ್ನಡ ಪರಂಪರೆ ಅನ್ನ ಅರಿಸಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವದ ಒಂದು ಸಂದೇಶದ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡಂತ ನಮ್ಮ ಈ ಒಂದು ಸಮಿತಿ ಮತ್ತು ನಮ್ಮ ತಾಲೂಕಿನ ಶಿಕ್ಷಕರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಕನ್ನಡದ ಕಂಪನ್ನು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಹರಡಿಸುವ ಕರ್ತವ್ಯ ನಮ್ಮ ನಿಮ್ಮೆಲ್ಲರದಾಗಿದೆ. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ನಿತ್ಯೋತ್ಸವ ಆಗಬೇಕಿದೆ ಎಂದರು. ಗೌರವ ನಿಜವಾಗ್ಲೂ ಆ ಕನ್ನಡ ಲಿಪಿಗೆ ಇರತಕ್ಕಂತ ಮಹತ್ವ ನೀವು ಯಾವ ಭಾಷೆಯಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದುಂಡಾಕಾರದ ಆ ಲಿಪಿ, ನಿಜವಾದಂತ ಮಹತ್ವ ಉಳ್ಳಂತ ಲಿಪಿ ನೀವು ಯಾವ್ದಾದ್ರೂ ಭಾಷೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಅನ್ನೋದನ್ನ ನಾವೆಲ್ಲ ಮೆಚ್ಚಲೇಬೇಕಾಗ್ತದೆ. ಅದ್ರ ಜೊತೆಗೆ ಸಾಹಿತ್ಯಕ್ಕೆ, ಸಂಗೀತಗಳಿಗೆ, ಕವನಗಳಿಗೆ, ಕಾವ್ಯಗಳಿಗೆ, ಕಾವ್ಯ ಸಂಕಲನಗಳಿಗೆ
ತನ್ನದೇ ಆದಂತಹ ಮಹತ್ವವನ್ನ ಜೀವವನ್ನ ತುಂಬಿರುವಂತ ಒಂದು ಏಕೈಕ ಭಾಷೆ ಕನ್ನಡ ಅಂತೇಳಿ ನಮ್ಮ ಎಲ್ಲ ಕವಿ ಮಹನೀಯರು ಇವತ್ತು ಸಾರಿ ಸಾರಿ ಹೇಳಿದ್ದಾರೆ. ಇವತ್ತು ಕನ್ನಡ ಭಾಷೆಯಲ್ಲಿರ್ತಕ್ಕಂತ ಪಟ್ಟಣದ ಹಲವಾರು ಶಾಲೆಯ ಮಕ್ಕಳು ಸೇರಿ ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಸಾರುವ ಹಲವಾರು ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ಇದೇ ವೇಳೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದ ತಾಲೂಕಿನ ಹಲವಾರು ಸಾಧಕರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ಪುರಸಭಾ ಮುಖ್ಯಾಧಿಕಾರಿ ನಟರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ್ ನಾಯಕ್ ಸೇರಿದಂತೆ ಹಲವಾರು ಚುನಾಯಿತ ಪ್ರತಿನಿಧಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಭಾಗವಹಿಸಿದ್ದರು. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಪ್ರಾಣದಾತರಾಗಿ ಎಂದು ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ಮನವಿ ಮಾಡಿದರು. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಪ್ರಾಣದಾತರಾಗಿ ಎಂದು ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ಮನವಿ ಮಾಡಿದರು. ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಗರದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಬೃಹತ್ ರಕ್ತದಾನ ಶಿಬಿರದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಪ್ರತಿನಿತ್ಯ ವಿವಿಧ ಸಂದರ್ಭಗಳಲ್ಲಿ ಸಮರ್ಪಕವಾಗಿ ರಕ್ತ ದೊರೆಯದೆ ಹಲವು ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ರಕ್ತವನ್ನು ದಾನ ಮಾಡುವ ಮೂಲಕ ಮತ್ತೊಬ್ಬರ ಪ್ರಾಣವನ್ನು ಉಳಿಸಬಹುದು. ಜಿಲ್ಲೆಯಲ್ಲಿ ಅತಿದೊಡ್ಡ ತಾಲೂಕು ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ಚಿಂತಾಮಣಿಯು ರಕ್ತದಾನದಲ್ಲೂ ಮುಂದಿದೆ. ತಾಲೂಕಿನಲ್ಲಿ ನಡೆಸಲಿರುವ ಬೃಹತ್ ರಕ್ತದಾನ ಶಿಬಿರಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಹೇಳಿದರು. ಜಿಲ್ಲಾ ರೆಡ್ ಕ್ರಾಸ್ ಕಾರ್ಯದರ್ಶಿ ಗುರುರಾಜರಾವ್ ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ರಕ್ತ ಜಿಲ್ಲೆಯಲ್ಲಿ ಸಂಗ್ರಹವಾಗುತ್ತಿದೆ. ರೋಗಿಗಳಿಗೆ ಕಡಿಮೆ ದರದಲ್ಲಿ ರಕ್ತವನ್ನು ಒದಗಿಸಲಾಗುತ್ತಿದೆ. ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯು ರಾಜ್ಯ ಮತ್ತು ಇತರೆ ರಾಜ್ಯಗಳ ಜನರಿಗೆ ಉತ್ತಮ ಸೇವೆಯನ್ನು ನೀಡಲಾಗುತ್ತಿದೆ. ಪ್ರತಿ ತಿಂಗಳು 1,000 ಯೂನಿಟ್ ರಕ್ತದ ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಬೃಹತ್ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರಿ ಮಹಿಳಾ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಎನ್ ರಘು ಮಾತನಾಡಿ, ಕೆಲವರು ತಪ್ಪು ತಿಳುವಳಿಕೆಯಿಂದ ರಕ್ತದಾನ ಮಾಡಲು ಹಿಂಜರಿಯುತ್ತಾರೆ. ರಕ್ತದಾನ ಮಾಡುವುದರಿಂದ ಶರೀರದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಕ್ರಿಯಾಶೀಲ ಮತ್ತು ಆರೋಗ್ಯವಂತರಾಗಿರುತ್ತಾರೆ ಎಂದರು. ಸಂಸ್ಥೆಯ ಕಾರ್ಯದರ್ಶಿ ನಾರಾಯಣ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಉಪತಹಶೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜನಾರ್ದನ್ ರೆಡ್ಡಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಗೆ ಸಿದ್ಧರಾಗಿ ಕುರಿತು ಕಾರ್ಯಾಗಾರ ನಡೆಯಿತು. ತುಮಕೂರಿನ ಜಿಲ್ಲಾ ಬಾಲಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧರಾಗಿ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ತುಮಕೂರು ತಾಲೂಕಿನ 14 ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 2 ಹಂತದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿ ನೀಡಿದರು. ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಹಂತದಲ್ಲಿ ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಸುದೀರ್ಘವಾಗಿ ಮಾಹಿತಿ ನೀಡಿದರು. ಇನ್ನೇನಿಲ್ಲಿ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಬಂದ್ರೆ ಇದು ಯಾಕೆ ತಪ್ಪು ಅಂತಂದ್ರೆ ನೋಡಿ, ಇಲ್ಲಿ ಮೈನಸ್ ಎಂಟು ಕೊಟ್ಟಿದ್ದೇನೆ, ಆದ್ರೆ ಮೀಟರ್ ನೋಡಿ ಯಾರು ಹಿಡಿದೆ. ಸೊ ದಿಸ್ ಇಸ್ ನಾಟ್ ದೂರ ಇದ್ಯಾಕೆ ನೋಡೋಣ. ಇಲ್ಲೂ ಕೂಡ ಇಲ್ಲಿ ಮೈನಸ್ ಮೈನಸ್ ಕನೆಕ್ಟ್ ಮಾಡೋದು, ಆದ್ರೆ ವೋಲ್ಟ್ ಮೀಟರ್ ಸೀರಿಯಸ್ ಆಗ ಅಮೀಟರ್ ಪ್ಯಾರಲಲ್ ಆಗಿದೆ. ಸೊ ಅದರಿಂದ ದಿಸ್ ಇಸ್ ಆಲ್ಸೋ ಸೊ ಈ ಒಂದು ಡಯಾಗ್ರಾಮ್ ಕರೆಕ್ಟ್ ಆಗಿದೆ. ಸೊ ಇದು ನಾವು ಇದೇನು ತೋರಿಸುತ್ತೆ ಅಂದರೆ, ನಾವು ಯಾವುದೇ ಕಾನ್ಸೆಪ್ಟ್ನ ತುಂಬ ಪರಿಪೂರ್ಣತೆಯಿಂದ ಕಲಿತ್ರೆ ಆಗ ಅದನ್ನು ನಾವು
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಕಾರ್ಯಾಗಾರವು ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಲಿದ್ದು, ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಈ ಕಾರ್ಯಾಗಾರ ನಡೆಯುತ್ತಿದೆ ಎಂದು ಡಿಡಿಪಿಐ ಕಾಮಾಕ್ಷಿರವರು ತಿಳಿಸಿದರು. ಜನವರಿ ತಿಂಗಳಲ್ಲಿ ತಮ್ಮ ಇಲಾಖೆಯ ವತಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ಹಾಗೂ ಆಯಾ ಶಾಲೆಗಳಲ್ಲಿ ಹಬ್ಬದಂತೆ ಪರೀಕ್ಷೆಯನ್ನು ಸಡಗರದಿಂದ ಎದುರಿಸುವಂತೆ ಮಕ್ಕಳಿಗೆ ಕಾರ್ಯಾಗಾರ ಮಾಡಲಾಗುವುದೆಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ಜಿಲ್ಲೆ ಉತ್ತಮ ಫಲಿತಾಂಶ ಬರುವಂತೆ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆಂದರು. ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಮತಿ ಕಾಮಾಕ್ಷಿ ಎಂ ಆರ್ ಅವರು ಮಾತಾಡ್ತಾ ಇದ್ದೀನಿ. ಇಂದು ಇಲ್ಲಿ ಬಾಲಭವನದಲ್ಲಿ ಎಂ ಜಿ ರೋಡಲ್ಲಿರುವಂಥ ಬಾಲಭವನದ ಆವರಣದಲ್ಲಿ ಆಡಿಟೋರಿಯಂಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಮಕ್ಕಳಿಗಾಗಿ ಮಕ್ಕಳೇ ಪರೀಕ್ಷೆಗೆ ಸಿದ್ಧರಾಗಿ ಎನ್ನುವಂಥ ಶೀರ್ಷಿಕೆಯಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ. ಈ ಕಾರ್ಯಕ್ರಮದ ಮೂಲ ಆಯೋಜಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು. ಆ ಇಲಾಖೆಯವರು ಅವರ ಅನುದಾನದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗಾಗಿ ಅವರು ಆಯೋಜಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೊಂದು ಅತ್ಯಂತ ಉಪಯುಕ್ತವಾದಂಥ ಕಾರ್ಯಕ್ರಮ. ಇವತ್ತು ನಮ್ಮ ಮಕ್ಕಳು ಏನು ಕಲಿಕೆಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ದಾರೆ ಅದು ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವರ ಒಂದು ಶ್ರಮ ಸಾರ್ಥಕ ಆಗಬೇಕು. ಬರೀ ಹಾರ್ಡ್ ವರ್ಕ್ ಮಾಡಿದರೆ ಸಾಲದು, ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಇವತ್ತು ಒಳ್ಳೊಳ್ಳೆ ಸಂಪನ್ಮೂಲ ಶಿಕ್ಷಕರನ್ನ ಕರೆಸಿ ಯಾವ ರೀತಿ ಯಾವ್ಯಾವ ಕಾನ್ಸೆಪ್ಟಿಗೆ ಹೆಂಗೆ ಸ್ಮಾರ್ಟ್ ಆಗಿ ಪ್ರಿಪೇರ್ ಆಗಬೇಕು ಅಂತ ಇವತ್ತು ನಾವಿಲ್ಲಿ ಅವರಿಗೆ ಒಂದು ಸೆಷನ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಇದು ಸ್ಥಳೀಯ ಒಂದು ತುಮಕೂರು ತಾಲೂಕಿನ ಮಕ್ಕಳಿಗೆ ಮಾತ್ರ ಇವರು ಆಯೋಜನೆ ಮಾಡಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಸ್ದು ಆ ಎಲ್ಲ ಸಮಸ್ಯೆಗಳನ್ನು ನಾವು ಮನದಲ್ಲಿಟ್ಕೊಂಡು ಲೋಕಲಲ್ಲಿರುವಂಥ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂ ಬಸವಯ್ಯ ಮತ್ತಿತರರು ಇದ್ದರು. ಅರಣ್ಯ ಮತ್ತು ಗಿಡಮರಗಳನ್ನು ರಕ್ಷಣೆ ಮಾಡಲು ನಾಗರಿಕರು ಕೈ ಜೋಡಿಸುವಂತೆ ತಾಲೂಕು ದಂಡಾಧಿಕಾರಿ ಎಸ್ ಎಲ್ ವಿಶ್ವನಾಥ್ ಮನವಿ ಮಾಡಿದರು. ಮಾಲಿನ್ಯ ನಿಯಂತ್ರಿಸಲು ಮನೆ ಮುಂದೆ ಖಾಲಿ ಸ್ಥಳ, ಬೆಟ್ಟ ಗುಡ್ಡಗಳಲ್ಲಿಯೂ ಸಸಿ ನೆಟ್ಟು ಬೆಳೆಸಬೇಕು ಮತ್ತು ಇರುವ ಗಿಡ ಮರ ಅರಣ್ಯ ನಾಶಪಡಿಸದೆ ರಕ್ಷಣೆ ಮಾಡಲು ನಾಗರಿಕರು ಕೈಜೋಡಿಸುವಂತೆ ತಾಲೂಕು ದಂಡಾಧಿಕಾರಿ ಎಸ್ ಎಲ್ ವಿಶ್ವನಾಥ್ ಮನವಿ ಮಾಡಿದರು. ನಗರದ ಅಂಜನಿ ಬಡಾವಣೆಯಲ್ಲಿರುವ ರಾಯಲ್ ಆಡಿಟೋರಿಯಂನಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಳೆ ದಿನ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಿಸಬೇಕು. ಈ ದೃಷ್ಟಿಯಿಂದ ಅವರಲ್ಲಿ ಪರಿಸರ ಜ್ಞಾನ ಬೆಳೆಸಲು ಮುಂದಾಗಿರುವ ಸಾರಿಗೆ ಇಲಾಖೆ ಸೇವೆ ಸಲ್ಲಿಸುತ್ತಿರುವುದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಮ್ಮ ಪೇರೆಂಟ್ಸ್ಗೆ ನೀವು ಎಜುಕೇಟ್ ಮಾಡಬೇಕು ಒಂದೇನು. ಓಕೆ, ಸೊ ಪೊಲ್ಯೂಷನ್ ನ 100% ನಾವು ಪೊಲ್ಯೂಷನ್ ಫ್ರೀನ ಮಾಡಕ್ ಆಗಲ್ಲ. ಗೊತ್ತಾಯ್ತಾ? ನಾವ್ ಹೇಳ್ತೀವಿ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಗಿದೆ ಅಂತ. ಇದೆಯಾ ಚಿಂತಾಮಣಿಯಲ್ಲಿಗೂ ಪ್ಲಾಸ್ಟಿಕ್? ಗೊತ್ತಾಯ್ತಲ್ಲ. ಸೊ 1600 ಇಯರ್ಸ್ ಇರುತ್ತೆ ಎಕ್ಸಿಸ್ಟೆನ್ಸ್ ಲೈಫ್ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಜಾಸ್ತಿ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಬಟ್ ವಿಶೇಷವಾಗಿ ನೀವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ಏರ್ ಪೊಲ್ಯೂಷನ್ ಬಗ್ಗೆ, ನಿಮ್ಗೆಲ್ಲ ಗೊತ್ತಿದೆ ಏರ್ ಪೊಲ್ಯೂಷನ್ ಯಾವ್ದರಿಂದ ಆಗುತ್ತೆ ಅಂತ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಆದಷ್ಟು ನಂತರ ಆರ್ಟಿಒ ಅಧಿಕಾರಿ ನಾಗಿರೆಡ್ಡಿ ಮಾತನಾಡಿ, ಭೂಮಿ ಮೇಲಿನ ಅರಣ್ಯ ನಾಶದಿಂದ ಮಾಲಿನ್ಯ ಹೆಚ್ಚಾಗುತ್ತಿದೆ. ಸಸಿಗಳನ್ನು ಹೆಚ್ಚು ಬೆಳೆಸಿ ಇರುವ ಅರಣ್ಯ ಕಾಪಾಡಿದರೆ ಮಾಲಿನ್ಯ ನಿಯಂತ್ರಿಸಬಹುದು. ಪ್ರತಿ ಕುಟುಂಬದಲ್ಲಿ ಒಂದು ವಾಹನ ಬಳಸುವುದರಿಂದ ಮಾಲಿನ್ಯ ಹೆಚ್ಚಾಗಲು ಕಾರಣವಾಗಿದೆ. ಜನರು ಸಾರಿಗೆಯನ್ನು ಹೆಚ್ಚು ಬಳಸುವುದರಿಂದ ಮಾಲಿನ್ಯ ತಡೆಗಟ್ಟಬಹುದು ಎಂದು ಎಚ್ಚರಿಸಿದರು. ಇದು ಬರೀ ಘೋಷವಾಕ್ಯ ಆಗಬಾರದು. ಸೊ ಈ ಘೋಷವಾಕ್ಯ ಏನಂದ್ರೆ ಸುಖಿ ಕುಟುಂಬ ಹೊಗೆ ರಹಿತ ವಾಹನ ಸುಖಿ ಕುಟುಂಬ ಜೀವನ ಎಂಬ ಘೋಷವಾಕ್ಯದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಾರಿಗೆ ಸಚಿವರು ಚಾಲನೆ ನೀಡಿರ್ತಾರೆ. ಇದು ನಾನು ನಿಮ್ಮ ಭಾಗವಹಿಸಿದಿರಲ್ಲ, ಭಾಗವಹಿಸಿ ಕೆಲವೊಂದು ವಿಚಾರಗಳು ತಿಳಿಸಿದ್ರ ನನಗೂ ಕೂಡ ವಿಸ್ಮಯ ಆಯಿತು. ಮೂರು ವಿಧಗಳು ಬರ್ತಿದ್ದೀರ ನೀವು, ಜಲಮಾಲಿನ್ಯ, ವಾಯುಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ. ಅದು ಬರ್ತಿದ್ರೆ ಓಕೆ, ಅದ್ರ ಜೊತೆಗೆ ಯಾವ ಕಾರಣದಿಂದ ಈ ಮಾಲಿನ್ಯ ಆಗುತ್ತೆ ಮತ್ತೆ ಅದ್ ಪರಿಹಾರ ಸೂಚಿಸಿದ್ರ, ಮೂರು ತರನು ಮಾಡಿದಿರ. ನಾನು ಬೆಂಗಳೂರಲ್ಲಿ ಈ ಸಂದರ್ಭದಲ್ಲಿ ರಾಯಲ್ ಶಾಲೆ ಅಧ್ಯಕ್ಷೆ ಪ್ರೇಮಲತಾ ರಾಮಕೃಷ್ಣರೆಡ್ಡಿ, ನರಸಿಂಹಮೂರ್ತಿ, ವೇಣುಗೋಪಾಲ್, ದೇವರಾಜ್, ವೇಮನಾರಾಯಣ, ಬಾಲಾಜಿ ರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕರು ಭಾಗವಹಿಸಿದರು.
ತಿಪಟೂರು ಬೈಪಾಸ್ ರದ್ದುಗೊಳಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಎಂದು ರಾಷ್ಟ್ರೀಯ ಹೆದ್ದಾರಿ 206 ಸಂತ್ರಸ್ತರ ಹೋರಾಟ ಸಮಿತಿ ಮುಖಂಡರು ಒತ್ತಾಯಿಸಿದ್ದಾರೆ. ತುಮಕೂರು ಹೊನ್ನಾವರ ನಡುವಿನ ರಾಷ್ಟ್ರೀಯ ಹೆದ್ದಾರಿ 206 ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿಪಡಿಸಲು ಭೂಸ್ವಾಧೀನ ನಡೆಯುತ್ತಿದ್ದು ಕೆಲ ಕಡೆ ರಸ್ತೆ ಕಾಮಗಾರಿ ಆರಂಭವಾಗಿದ್ದು ಕೆಲ ರೈತರಿಗೆ ನ್ಯಾಯಯುತ ಬೆಲೆ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ರೈತ ಮುಖಂಡರುಗಳು ದೂರಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 206 ಸಂತ್ರಸ್ತರ ಹೋರಾಟ ಸಮಿತಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರುಗಳಾದ ಟಿಎಸ್ ದೇವರಾಜ್, ಎಸ್ಎನ್ ಸ್ವಾಮಿ ರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತಿಪಟೂರು ಬೈಪಾಸ್ ಅನ್ನು ರದ್ದುಗೊಳಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಭೂ ಸ್ವಾಧೀನಾಧಿಕಾರಿ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಎಂದು ಮುಖಂಡರುಗಳು ಆಗ್ರಹಿಸಿದರು. ಕಳೆದ 3 ವರ್ಷಗಳಿಂದ ಸಂತ್ರಸ್ತರು ನ್ಯಾಯ ಬೆಲೆ ನೀಡಬೇಕೆಂದು ಹೋರಾಟ ನಡೆಸುತ್ತಿದ್ದರು. ಅದಕ್ಕೆ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ದೂರಿದರು. ನಿಮಗೆ ರಸ್ತೆ ಕಾಮಗಾರಿ ಆಗಬೇಕಾದರೆ ಚರ್ಚೆ ಮಾಡಿ ನ್ಯಾಯಬದ್ಧ ಪರಿಹಾರ ನೀಡಿ, ಇಲ್ಲವೇ ಯಾವುದೇ ಕಾರಣಕ್ಕೂ ರಸ್ತೆ ಕಾಮಗಾರಿ ಮಾಡುವುದಕ್ಕೆ ಬಿಡುವುದಿಲ್ಲವೆಂದು ಹೇಳಿದರು. ರೈತ ಕೃಷಿ ಕಾರ್ಮಿಕರ ಸಂಘಟನೆ ಆರ್ಕೆಎಸ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ರಾಷ್ಟ್ರೀಯ ಹೆದ್ದಾರಿ 206 ಸಂತ್ರಸ್ತರ ಹೋರಾಟ ಸಮಿತಿ, ಈ 3 ಸಂಘಟನೆಗಳಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಮುಖ್ಯ ಉದ್ದೇಶ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿ 206 4 ಪಥಗಳ ರಸ್ತೆ ಅಗಲೀಕರಣದ ಕೆಲಸಕ್ಕೋಸ್ಕರ ಏನು ಭೂಸ್ವಾಧೀನ ಆಗ್ತಾ ಇದೆ, ಇದರ ಪರಿಹಾರದಲ್ಲಿ ರೈತರಿಗೆ ಮಹಾಮೋಸ ಆಗಿದೆ, ಅನ್ಯಾಯ ಆಗಿದೆ. ಮುಖ್ಯವಾಗಿ ತಿಪಟೂರು ಬೈಪಾಸಲ್ಲಿ ಏನು ಈ ರಸ್ತೆ ಅಗಲೀಕರಣಕ್ಕೆ ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ, ಈ ಪರಿಹಾರವನ್ನು ಕುಂಟೆಗೆ ಕೇವಲ 5,000 ರೂಪಾಯಿಯಷ್ಟು ಕೊಡುವಂಥ ಪರಿಹಾರವನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಿ ಬೈಪಾಸ್ ರಸ್ತೆಯನ್ನು ರದ್ದುಗೊಳಿಸಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿ ಅಂತೇಳಿ ಘೋಷಣೆ ಎತ್ತಿದ್ದೀವಿ. ಇದು ನಮ್ಮ ನಿರ್ಧಾರ. ಎರಡನೇದಾಗಿ ಗುಬ್ಬಿಯ ಕಳ್ಳಿಪಾಳ್ಯ ಅಥವಾ ತಿಪಟೂರಿನ ಕಲ್ಯಾಗೌಡನ ಪಾಳ್ಯ ಎರಡೂ ಕಡೆ ರಸ್ತೆ ಅಲೈನ್ಮೆಂಟ್ನ ಪ್ರಭಾವಿ ವ್ಯಕ್ತಿಗಳಿಗೋಸ್ಕರ ಬದಲಾಯಿಸಲಾಗಿದೆ. ಇದರಿಂದ ಸಾಮಾನ್ಯ ರೈತರು ಅನ್ಯಾಯವಾಗಿ ತಮ್ಮ ಮನೆಗಳನ್ನು ಜಮೀನುಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಮತ್ತೆ ಹೆಚ್ಚು ಹೊರೆ ಸರ್ಕಾರಕ್ಕೂ ಕೂಡ ಹಣಕಾಸಿನ ಹೊರೆನೂ ಇದರಿಂದ ಬರುತ್ತೆ. ಹಾಗಾಗಿ ಇದನ್ನು ತಪ್ಪಿಸಬೇಕು. ಇನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ ಕಚೇರಿನಲ್ಲಾಗಲಿ ಅಥವಾ ಪ್ರಾದೇಶಿಕ ಯೋಜನಾಧಿಕಾರಿಗಳ ಕಚೇರಿಯಲ್ಲಾಗಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ತಮ್ಮ ಬೇಕಾದ ವ್ಯಕ್ತಿಗಳಿಗೆ ಅತಿ ಹೆಚ್ಚಿನ ವಾಸ್ತವಕ್ಕೆ ಮೀರಿದಂಥ ಹಣವನ್ನು ಕೊಡಲಾಗಿದೆ. ಬಡಪಾಯಿ ರೈತರಿಗೆ ನಿಕೃಷ್ಟ ಬೆಲೆಗಳನ್ನು ಕೊಡಲಾಗ್ತದೆ. ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಇನ್ನು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಯಾರಿಂದ ಓಟನ್ನು ಪಡ್ಕೊಂಡು ಗೆದ್ದು ಬಂಥ ಜನಪ್ರತಿನಿಧಿಯಾಗಿರ್ಬೋದು, ಜಿಲ್ಲೆಯ ಜನಸಾಮಾನ್ಯ ರೈತನ ಕಾಪಾಡಬೇಕಂತ ಜಿಲ್ಲಾಧಿಕಾರಿಯಾಗಿರ್ಬೋದು, ಇಬ್ಬರೂ ಕೂಡ ಇಲ್ಲಿ ರೈತರ ನೆರವಿಗೆ ನಿಂತುಕೊಂಡು ಸರಿಯಾದಂತಹ ನ್ಯಾಯಬದ್ಧವಾದಂತ ಪರಿಹಾರ ಕೊಡಿಸೋದನ್ನ. ಸುದ್ದಿಗೋಷ್ಠಿಯಲ್ಲಿ ಕಳ್ಳಿಪಾಳ್ಯದ ಹನುಮಂತರಾಯ, ಅರುಣಕುಮಾರ್, ಬೈರನಾಯಕನಹಳ್ಳಿಯ ಮನೋಹರ್, ತಿಮ್ಲಾಪುರದ ಚಂದನ್, ಆನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಗಡಿ ಕ್ಷೇತ್ರದ ಶಾಸಕರು ಮಾಡಿಸುತ್ತಿರುವ ರಸ್ತೆ ಕಾಮಗಾರಿ ಕಾಂಟ್ರಾಕ್ಟರ್ಗಳ ಬೇಜವಾಬ್ದಾರಿಯಿಂದ ಸಂಪೂರ್ಣ ಕಳಪೆಯಾಗಿದ್ದು ಕೂಡಲೇ ಗುಣಮಟ್ಟ ರಸ್ತೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಗಡಿ ಕ್ಷೇತ್ರದ ಶಾಸಕರು ಮಾಡಿಸುತ್ತಿರುವ ರಸ್ತೆ ಕಾಮಗಾರಿಗಳು ಕಾಂಟ್ರಾಕ್ಟರ್ಗಳ ಬೇಜವಾಬ್ದಾರಿಯಿಂದ ಸಂಪೂರ್ಣ ಕಳಪೆಯಾಗಿದ್ದು ಕೂಡಲೇ ಸಂಬಂಧಪಟ್ಟವರು ಹೆಚ್ಚಿದ್ದು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಗಡಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರಾಮೀಣ ಪ್ರದೇಶದ ರಸ್ತೆಗಳು ಇಂದು ಡಾಂಬರು ಕಾಣುವಂತಾಗಿದೆ. ಕ್ಷೇತ್ರಕ್ಕೆ ಈ ಬಾರಿ ಆಯ್ಕೆಯಾಗಿರುವ ಶಾಸಕರು ಮಾಡಿಸುತ್ತಿರುವ ರಸ್ತೆ ಕಾಮಗಾರಿಗಳು No.1 ಕಾಂಟ್ರಾಕ್ಟರ್ಗಳು ಹಾಗೂ ಇಂಜಿನಿಯರ್ಗಳ ಕಪಿಮುಷ್ಟಿಗೆ ಸಿಲುಕಿ ಸಂಬಂಧಪಟ್ಟವರ ಬೇಜವಾಬ್ದಾರಿಯಿಂದ ಸಂಪೂರ್ಣ ಕಳಪೆಯಾಗಿದ್ದು ಕುದೂರು ಹೋಬಳಿಯ ಕಂದೂರು ಗೇಟ್ನಿಂದ ಸುಮಾರು ಕಿಲೋಮೀಟರ್ಗಳಷ್ಟು ಕಾಂಟ್ರಾಕ್ಟರ್ ಮಾಗಡಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ಕೆಂಪರಾಜು ಹಾಗೂ ಪಿಡಬ್ಲ್ಯೂ ಇಂಜಿನಿಯರ್ ರಾಮಣ್ಣ ಇವರ ನೇತೃತ್ವದಲ್ಲಿ ಡಾಂಬರೀಕರಣವಾಗಿರುವ ಹಲವಾರು ರಸ್ತೆಗಳು 4 ತಿಂಗಳ ಹಿಂದೆ ಡಾಂಬರೀಕರಣವಾಗಿ ಈಗಲೇ ಡಾಂಬರು ಕಿತ್ತು ರಸ್ತೆಯೆಲ್ಲ ಹಾಳಾಗಿರುವ ಪರಿಸ್ಥಿತಿ ಎದುರಾಗಿದ್ದು ಹೆಸರಿಗೆ ಮಾತ್ರ ರಸ್ತೆಯಾಗಿದೆ. ಇಂತಹ ರಸ್ತೆ ನಮ್ಮ ಗ್ರಾಮಸ್ಥರಿಗೆ ಬೇಡವೇ ಬೇಡ. ಕೂಡಲೇ ಸಂಬಂಧಪಟ್ಟವರು ಹೆಚ್ಚಿದ್ದು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 20 ವರ್ಷ ಆಗಿತ್ತು ರೋಡ್ ಟಾರ್ಕೊಂಡು,
ಇಲ್ಲಿಂದ ಯಾರು ಟಾರ್ ಹಾಕಿಲ್ಲ, ಈಗೇನೋ ಶಾಸಕರು ಗೆದ್ದು ಟಾರ್ ಹಾಕಿದ್ದಾರೆ. ಸರಿ, ಇದನ್ನ ಸರಿಯಾಗಿ ಟಾರ್ ಹಾಕಿಲ್ಲ, ಈಗ 4 ತಿಂಗಳಿಂದ ಹಾಕಿದ ಟಾರು ಈಗಾಗಲೇ 4-5 ಕಡೆಯಿಂದ ಗುಂಡಿ ಬಿದ್ದೋಗಿದೆ. ಇದನ್ನ ಯಾರು ವಹಿಸ್ಕೊಂತಾರೆ? ಮಕ್ಕಳು ಮರಿ ಸ್ಕೂಲ್ಗೆ ಹೋಗೋ ಹುಡುಗರು ಜಾಸ್ತಿ ಇಲ್ಲಿ, ಬಟ್ ಇಲ್ಲಿ ಯಾರು ಅನುಕೂಲಗಳನ್ನ ಕೇಳುವಂಥವ್ರಿಲ್ಲ. ಹೀಗಾಗಿ ಶಾಸಕರು ಇದಕ್ಕೆ ಏನು ಜವಾಬ್ದಾರಿ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇದು ಮೇಲ್ವಿಚಾರಕರು ಟಾರ್ ಹಾಕಿರೋರು ತಗೊಂತಾರ ಇಲ್ಲ ಮ್ಯಾನೇಜರ್ ತಗೊಂತಾರ, ಬಂದು ಇದನ್ನ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದೀವಿ. ಸರ್, 4 ತಿಂಗಳ ಹಿಂದೆ ಹಾಕಿದ್ದು, ಇನ್ನ 4 ತಿಂಗಳು ಕೂಡ ಆಗಿಲ್ಲ, ಪೂರ್ತಿ ಆಗಿಲ್ಲ ರೀಚ್ ಹಾಕಿದ್ದು. ಎವಿ ಗಾಡಿಗಳು ಏನಿಲ್ಲ ಸರ್, ಲೋಕಲ್ ಸುಮ್ಮನೆ ಓಡಾಡ್ತವೆ, ಸರಿಯಾಗಿ ಕಾಮಗಾರಿ ಮಾಡಿಲ್ಲ, ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಷ್ಟೇನೆ. ಸರ್, ಕ್ಲೀನ್ ಆಗಿ ರೋಡ್ ಮಾಡ್ಕೊಡ್ಬೇಕು, ನಮ್ಗೆ 4 ಜನ ಒಳ್ಳೇದು ಆಗ್ಲಿ ಅಂತೇಳಿ ನಾವು ಬಯಸ್ತೀವಿ, ಆಗದಲ್ಲೇ ಮಾಡಬೇಕು. ಇನ್ನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಮಾರಯ್ಯ ಮಾತನಾಡಿ, ಶಾಸಕರಿಗಿಂತ ಬೇಜವಾಬ್ದಾರಿ ಗುಣಮಟ್ಟದ ಕೆಲಸಗಳನ್ನು ಮಾಡಿಸುವ ಬದಲು ಸಂಬಂಧಪಟ್ಟ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ಗೆ ಸೂಕ್ತ ಕ್ರಮ ಜರುಗಿಸಬೇಕು, ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ನಮ್ಮ ರಸ್ತೆಗಳನ್ನು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ಡಾಂಬರೀಕರಣ ನಡೆದಾಗ ಚಿತ್ರಣ ಏನು, ಇದು ಎಷ್ಟಕ್ಕೆ ಆಗಿದೆ, ಗುತ್ತಿಗೆ ಯಾರಿಗಾಗಿದೆ ಅನ್ನೋಂತ ಏನು ಹೇಳೋದಿಲ್ಲ. ಯಾರೋ ಬರ್ತಾರೆ, ಆ ಕಳಪೆ ಡಾಂಬರ್ನ ತಂದಾಕ್ತಾರೆ, ಆ ಡಾಂಬರ್ನ ಇಲ್ಲಿ ಸರಿಯಾಗಿ ಮಿಕ್ಸ್ ಆಗಿರಲ್ಲ, ಇಲ್ಲಿಂದ ಲಾರಿಗಳಲ್ಲಿ ತುಂಬ್ಕೊಂಬತ್ತಾರೆ, ಆ ಮಿಕ್ಸಿಂಗ್ ಆಗಿರ್ತದಲ್ವ, ಜನಸಾಮಾನ್ಯ ಹಳ್ಳಿ ಜನಸಾಮಾನ್ಯರು ಗೊತ್ತಾಗಲ್ಲ. ಅಂಥ ಡಾಂಬರ್ನ ಕಳಪೆ ಡಾಂಬರ್ನ ತಂದಾಕ್ದಾಗ ಏನು ಮಾಡೋದು, ಎಲ್ಲ ಕಿತ್ತೋಗಿರ್ತದೆ. ಅದು ಜನಸಾಮಾನ್ಯರು ಹಳ್ಳಿ ಜನಕ್ಕೆ ಏನು ಗೊತ್ತಾಯ್ತದೆ? ಅದನ್ನು ಮಿಕ್ಸ್ ಮಾಡ್ತಕ್ಕಂಥವ್ರು, ಈ ಟೆಂಡರ್ ಪಡ್ಕೊಂತವ್ರು, ಇವ್ರನ್ನೆಲ್ಲ ಅವ್ರು ಕರೆಸಿ ಇವತ್ತು ಏನಿಲ್ಲ, ಕೆ ಡಿ ಪಿ ಮೀಟಿಂಗ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಎಮ್ ಎಲ್ ಆರ್ ಆಗ್ಬೋದು ಇನ್ನೊಬ್ರು ಮತ್ತೊಬ್ರು, ಅದು ಇಡೀ ತಾಲೂಕಲ್ಲಿ ಕೆಡಿಪಿ ಮೀಟಿಂಗ್ ಮಾಡೋದೇನಕ್ಕೆ? ತಾಲೂಕ್ನಲ್ಲಿ ಏನು ನಡೀತದೆ, ಎಷ್ಟು ಉನ್ನತೀಕರಣ ಆಗಿದೆ, ಎಷ್ಟು ಡಾಂಬರ್ ನಡೆದಿದೆ, ಎಲ್ಲಿ ಕೆಲಸ ನಡೆದಿದೆ, ಏನಾಗಿದೆ? ಇವತ್ತು ಕೆಡಿಪಿ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿಲ್ಲ. ಅಲ್ಲಿ ಏನೇ ಆಗಲಿ, ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಮುಖ್ಯಮಂತ್ರಿಯವರ ಅನುದಾನದಿಂದ 1000 ಕೋಟಿ ಅನುದಾನವನ್ನು ಮಾಗಡಿ ಕ್ಷೇತ್ರಕ್ಕೆ ಬಿಡುಗಡೆಗೊಳಿಸಿದ್ದೇನೆ ಎಂದು ಬೊಬ್ಬೆ ಹೊಡೆಯುವ ಶಾಸಕ ಎ ಮಂಜುನಾಥ್ ಕೆಲವೇ ದಿನಗಳ ಹಿಂದೆ ಕುದೂರು ಹೋಬಳಿಯಲ್ಲಾಗಿರುವ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ಗೆ ಬುದ್ಧಿ ಕಲಿಸಿ ಮುಂದಾಗುವ ಕಾಮಗಾರಿಗಳಿಗೆ ಗುಣಮಟ್ಟ ಕಾಯ್ದಿರಿಸುವವರೇ ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಪಚುನಾವಣಾ ಭರ್ಜರಿ ಪ್ರಚಾರ ನಡೆಸುತ್ತಿದ್ದು ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪ್ರಚಾರವನ್ನು ತೀವ್ರಗೊಳಿಸಿದರು. ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಪಚುನಾವಣಾ ಕಣದಲ್ಲಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದು ಕಾಂಗ್ರೆಸ್ನ ಪ್ರಬಲ ಶೂಟರ್ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪ್ರಚಾರವನ್ನು ತೀವ್ರಗೊಳಿಸಿದರು. ರೋಡ್ ಶೋನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ರೈತರ ಹೋರಾಟಕ್ಕೂ ಯಾವುದೇ ಅನಾಹುತವಾಗಿ ನ್ಯಾಯಕ್ಕಾಗಿಯೋ ಕ್ಷೇತ್ರದ ಜನಪರ ಹೋರಾಟಕ್ಕಾಗಿಯೋ ಬಂದಿರುವ ಚುನಾವಣೆ ಇದಲ್ಲ, ಸ್ವಾರ್ಥ ರಾಜಕೀಯಕ್ಕೆ ಅಧಿಕಾರದ ದುರಾಸೆಯಿಂದ ಬಂದಿರುವುದು ಎಂದರು. ಅನರ್ಹ ಶಾಸಕರ ಸುಧಾಕರ್ ಅವರಿಗೆ ಕಳೆದ 2 ಬಾರಿ ಟಿಕೆಟ್ ನೀಡಿದ್ದೆ ಕಾಂಗ್ರೆಸ್ನ ದೊಡ್ಡ ಅನಾಹುತ, ಅದಕ್ಕೆ ನಾನು ಕೂಡ ವಿಷಾದಿಸುತ್ತೇನೆ. ಇನ್ನು ಮೆಡಿಕಲ್ ಕಾಲೇಜು ವಿಷಯ ಪ್ರಸ್ತಾಪಿಸಿ, ಚಿಕ್ಕಬಳ್ಳಾಪುರಕ್ಕೆ ಯಾರು ಮೆಡಿಕಲ್ ಕಾಲೇಜು ಕೊಡಬೇಡಿ ಎಂದರು. 4 ಕಾಲೇಜುಗಳನ್ನು ಬೇಕಾದರೆ ಮಂಜೂರು ಮಾಡಲಿ, ಆದರೆ ಕನಕಪುರಕ್ಕೆ ಕೊಟ್ಟಿದ್ದ ಮೆಡಿಕಲ್ ಕಾಲೇಜನ್ನು ಕಿತ್ತು ಚಿಕ್ಕಬಳ್ಳಾಪುರಕ್ಕೆ ಕೊಡುವುದೇನಿತ್ತು ಎಂದು ಗುಡುಗಿದರು. ಡಿಸೆಂಬರ್ 9 ನಂತರ ರಾಜ್ಯದಲ್ಲಿ ರಾಜಕೀಯ ಬದಲಾಗಬೇಕು, ಆ ರೀತಿ ಮತದಾನ ಮಾಡುವ ಮೂಲಕ ಕಾಂಗ್ರೆಸ್ ಕೈ ಬಲಪಡಿಸಬೇಕೆಂದರು. ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಎಲ್ಲ ಲೆಕ್ಕಾಚಾರ ಎಲ್ಲ ಕೂಡ ಪ್ರತಿಯೊಂದು ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಯಾರ ನಮ್ಮದನ್ನ ಹಾಕಿದ್ರೆ ನೀಡಿಬಿಡು, ನಾವು ಸ್ವಲ್ಪ ಯಾಮಾರ್ ಬಿಡ್ಬೋದು ಅಷ್ಟೇ. ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಗಮನಿಸಿ ಅನೇಕ ತೀರ್ಮಾನಗಳನ್ನ ಇವತ್ತು ಮಾಡ್ತಾರೆ. ನಾನು ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೆ, ಇದು ಯಾಕೋ ಸರಿ ಇಲ್ಲ ನ್ಯಾಯ, ನೀವು 7 ಬಾರಿ ಪಾಪ ಅವರು ಇಲ್ಲಿ ಬಂದು ಏನೋ ಹುಡುಗ ಇದ್ದಾನೆ ಅಂತೇಳಿ, ಏನೋ ಬುದ್ಧಿವಂತ ಇದ್ದಾನೆ ಅಂತೇಳಿ ಬೆಳೆಸ್ತಾ ಇದ್ರು. ನಾನು ಇದು ಬುದ್ಧಿವಂತಿಕೆ ಅಲ್ಲ, ಇದೇನೋ ಹೆಚ್ಚು ಕಮ್ಮಿ ಆಗ್ತದೆ, ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಕೂಡ ಹೇಳಿದ್ದೆ ಅವ್ರಿಗೆ. ಆದ್ರೂ ಕೂಡ ಅವರು ಬಹಳ ನಂಬಿಟ್ಟಿದ್ರು. ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ, ಇನ್ನೊಂದು ಕಡೆ ನಮ್ಮ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರಿಗೆ. ಕ್ಷೇತ್ರದ ನಂದಿ, ದಿಬ್ಬೂರು, ಪೆರೆಸಂದ್ರ ಹಾಗೂ ನಗರದ ಬಿಬಿ ರಸ್ತೆಯಲ್ಲಿ ನಡೆಸಿದ ರೋಡ್ ಶೋನಲ್ಲಿ ಮಾಜಿ ಸಚಿವರಾದ ಶಿವಶಂಕರ ರೆಡ್ಡಿ, ಶಿಡ್ಲಘಟ್ಟ ಶಾಸಕರಾದ ವಿ ಮುನಿಯಪ್ಪ, ಅಭ್ಯರ್ಥಿ ಆಂಜಿನಪ್ಪ, ಮುಖಂಡರಾದ ನವೀನ್ ಕಿರಣ್, ಯಲ್ಲುವಹಳ್ಳಿ ರಮೇಶ್ ಸೇರಿದಂತೆ 1000 ಕಾರ್ಯಕರ್ತರು ಪಾಲ್ಗೊಂಡಿದ್ದು ಅಭೂತಪೂರ್ವ ಬೆಂಬಲದೊಂದಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ನೀಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.